ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮೈನನ್ ನೋಡ್ಬೇಕು ಅಂತಂದ್ರಮ್ಮ, ಅದಕ್ಕೆ ಒಳಗಡೆ ಬಿಟ್ಟೆ. ಮೈನನ್ ಕಡೆಯವ್ರ ಅಂತ ತಿಳ್ಕೊಂಡೆ, ಆದ್ರೆ ಇಷ್ಟೆಲ್ಲ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ರೇ, ಯಾರ್ರೀ ನೀವು? ಇಲ್ಲಿ ನಾಚೆ ಹೋಗ್ರಿ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಕೊಡ್ರಿ, ನಾನು ಅಲ್ಲಿಂದಾನೆ ಬಂದಿರೋದು. ಏನು ತಪ್ಪು ಮಾಡದೆ ಇರೋ ನನ್ನ ಮಗನ ಮೇಲೆ ಸುಳ್ಳು ಆಪಾದನೆ ಕೊಟ್ಟು ಅವನ ಜೈಲ್ಗೆ ಹಾಕ್ಸಿದ್ಯಾ? ಏಯ್, ಒಂದು ಸಾರಿ ಇವಳ ಮೇಲೆ ಕೈ ಮಾಡಿದ ತಕ್ಷಣ ನಿಮ್ಗೆಲ್ಲ ಇಷ್ಟು ಕೋಪ ಬರ್ತಾ ಇದೆಯಲ್ಲ? ನನ್ನ ಮಗನ ಜೈಲ್ಗೆ ಹಾಕ್ಸಿ ಆ ಪೊಲೀಸ್ ಅವ್ರ ಕೈಲಿ ಅಷ್ಟು ವದೆ ತಿನ್ನಿಸಿದ್ಯಲ್ಲ, ತಾಯಾಗಿ ನನಗೆಷ್ಟು ನೋವಾಗ್ತಾ ಇರ್ಬೇಕು. ನಿನ್ನೋ ಏನ್ರಿ ನೀವು, ಮಾತಿದ್ರೆ ಅವಳ ಮೇಲೆ ಕೈ ಮಾಡಕ್ ಹೋಗ್ತಿರಲ್ಲ. ಇವಳಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡಿದ್ದೀರಾ ನೀವು? ಮೈನಾ ಸುಮ್ ಸುಮ್ನೆ ಯಾರ ಬಗ್ಗೆನೂ ಮಾತಾಡಲ್ಲ, ಅಂತದ್ರಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂದ್ರೆ ನಿಮ್ ಮಗಂದ ಏನೋ ತಪ್ಪಿರುತ್ತೆ. ಹೌದು, ಇವಳ್ದೇನು ತಪ್ಪಿಲ್ಲ ಅಲ್ವಾ? ಎಲ್ಲ ತಪ್ಪು ನನ್ ಮಗಂದೇನಾ? ಏನು ತಪ್ಪು ಮಾಡದೆ ನನ್ ಮಗನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಅವನನ್ನ ಪೊಲೀಸ್ ಸ್ಟೇಷನ್ ಇರೋ ಹಂಗ್ ಮಾಡಿದ್ಯಲ್ಲ, ನೀನು ಉದ್ಧಾರ ಆಗಲ್ಲ. ಆ ದೇವರು ನಿನ್ನ ಕ್ಷಮಿಸಲ್ಲ. ನೋಡ್ತಾ ಇರು, ನನ್ನ ಶಾಪನೇ ನಿನಗೆ ತಟ್ಟುತ್ತೆ. ನೋಡಮ್ಮ, ನಿನ್ ಮಗ ಏನು ತಪ್ಪು ಮಾಡಿಲ್ಲ ಅಂತಂದ್ರೆ ಕೋರ್ಟ್ಗೆ ಹೋಗಿ ಸಾಬೀತ್ ಮಾಡಿ ಅವನ್ನ ಬಿಡಿಸ್ಕೋ. ಅದನ್ನ ಬಿಟ್ಟು ಈ ರೀತಿ ಹಾಸ್ಟೆಲ್ ಹತ್ರ ಬಂದು ಗಲಾಟೆ ಮಾಡೋದಲ್ಲ. ಆಮೇಲೆ ಈ ರೀತಿ ಮೈನಾಗೆ ಶಾಪ ಹಾಕೋದೆಲ್ಲ ತಪ್ಪು. ಹೋಗ್ತೀನಿ, ಕೋರ್ಟ್ಗೆ ಹೋಗ್ತೀನಿ. ನನ್ ಮಗ ಎಂತವನು ಅಂತ ಆ ದೇವ್ರಿಗೂ ಗೊತ್ತು. ಅವನು ನಿರಪರಾಧಿ ಅಂತ ಸಾಬೀತ್ ಪಡಿಸ್ತೀನಿ. ಆದ್ರೆ ಇವಳು ಮಾತ್ರ ಉದ್ಧಾರ ಆಗಲ್ಲ. ನೋಡ್ತಾ ಇರು, ನೋಡ್ತಾ ಇರು, ಆ ದೇವ್ರೆ ನಿನ್ಗೆ ಸರಿಯಾದ ಶಿಕ್ಷೆ ಕೊಡ್ತಾನೆ. ಅಂತಪ್ಪ, ಏನಾಗ್ತಿದೆ? ಎಲ್ಲರೂ ಹಿಂಗ್ ಗುಮ್ ಕಟ್ಕೊಂಡಿದಾರಲ್ಲ. ಖುಷಿ, ಕೃಷ್ಣವೇಣಿ, ಏನ್ ನಡೀತಿದೆ ಇಲ್ಲಿ? ಮೇಡಮ್, ಇವ್ರು ಧ್ರುವನ್ ತಾಯಿ ಅಂತೆ, ಗಾರ್ಮೆಂಟ್ಸ್ ಅಲ್ಲಿ ಏನೋ ಗಲಾಟೆ ಆಗಿದೆ ಅಂತ ಮೈನಾ ಪೊಲೀಸ್ ಕಂಪ್ಲೇಂಟ್ ಮಾಡಿದಾಳೆ. ಅದಕ್ಕೆ ಅವ್ರು ಇಲ್ಲಿ ಬಂದು ಗಲಾಟೆ ಮಾಡ್ತಿದ್ದಾರೆ. ಏನಮ್ಮ, ಏನೇ ಇದ್ರು ನೀವ್ ನನ್ನ ಹತ್ರ ಬಂದ್ ಮಾತಾಡ್ಬೇಕಲ್ವಾ? ಸುಮ್ನೆ ಹೀಗ್ ಗಲಾಟೆ ಮಾಡೋದು ಸರಿಯಲ್ಲ. ಏನ್ ಮಾಡ್ಲಿ ಮೇಡಮ್, ಎತ್ ಕರಳಿನ ಸಂಕಟ. ನನ್ ಮಗ ಎಂತವನು ಅಂತ ನಿಮ್ಗೆ ಚೆನ್ನಾಗ್ ಗೊತ್ತು. ಇಷ್ಟೋ ಜನ ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡಿದ್ದಾನೆ. ನಿಮ್ಮ ಹಾಸ್ಟೆಲ್ಗೆ ಎಷ್ಟೋ ಜನ ಹೆಣ್ಮಕ್ಳನ್ನ ಕರ್ಕೊಂಬಂದು ಸೇರ್ಸಿದ್ದಾನೆ ಅಂತ ಅಂತ ನನ್ ಮಗನ ಮೇಲೆ ಈ ಹುಡುಗಿ ಇಲ್ಲಿ ಸಲದ ಅಪಾದನೆ ಒರೆಸಿ ಅವನನ್ನ ಪೊಲೀಸ್ ಸ್ಟೇಷನ್ಗೆ ಹಾಕ್ಸಿದಾಳೆ. ಇದನ್ನೆಲ್ಲ ನೋಡಿದ್ರೆ ನನ್ನ ಹೊಟ್ಟೆ ಉರಿ ಅಲ್ವಾ? ನೀವೇ ಹೇಳಿ, ನೀವೇ ಹೇಳಿ ಮೇಡಮ್.